ಜಸ್ಟ್ ನಮ್ದು ಊಟ ಆಯ್ತು ಇವಾಗ ಜಸ್ಟ್ ಊಟ ಆಯ್ತು. ಸಖತ್ತಾಗಿತ್ತು ಊಟ. ಆಂಟಿ ಮಾತ್ರ ಸಖತ್ತಾಗಿ ಪ್ರತಿಯೊಂದು ಕೂಡ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು. ಅಲ್ಲ ನಿಮ್ಮ ಅನಿಸಿಕೆ ಹೆಂಗಿತ್ತು ನಿನ್ನೆಲ್ಲ ಜರ್ನಿ ನೈಟ್? ತಲೆ ಕೊಬ್ಬರಣ್ಣ ಕಡಿಮೆ ಇತ್ತು. ಅವ್ನು ಅವ್ರದ್ದು ಏನಿದ್ರು ಕಮರ್ಷಿಯಲ್ ಮೈಂಡ್, ಯಾವ ಕಡೆ ಹೋದ್ರು ದುಡ್ಡು ಒಂದೊಂದಕ್ಕೆ 5,000 10,000 ಮಾಡಿದಾರೆ. ಲಕ್ಷ ಅಂತ ಕೇಳ್ಪಟ್ಟೆ. ಎಂಟ್ರೆನ್ಸ್ ಫೀಸ್. ಓ ಹೌದಾ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪಬ್ಲಿಚರಿ ಕನ್ನಡ ಬ್ಲಾಗ್ಸ್. ಈ ದಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಫ್ಯಾಮಿಲಿ ಸಮೇತ ಎಲ್ಲಿಗೆ ಹೋಗ್ತಾ ಇದೀವಿ ಎಲ್ಲಿಗಂತೆ ಕಂಪ್ಲೀಟ್ ಲಾಗ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ಸ್ಕಿಪ್ ಮಾಡಬೇಡಿ ಯಾರು. ಇನ್ನು ನನ್ನ ಚಾನೆಲ್ ಯಾರು ನೀವು ಸಬ್ಸ್ಕ್ರೈಬ್ ಮಾಡಿದಂದ್ರೆ, ಕೆಳ ಕಾಣುವ ಬೆಲ್ ಐಕನ್ ಅನ್ನು ಬೇಗ ಹೋಗಿ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಚೋಟ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿದ್ರೆ ನಂದು ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಅಪ್ಲೋಡ್ ಮಾಡಿದ್ವಿ ವಿತಿನ್ ಸೆಕೆಂಡ್ಗೆ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದೆ ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆನಾ? ಸೊ ನಮ್ಮ ಜೊತೆಗೆ ನೀವು ಬನ್ನಿ, ಎಲ್ಲಿಗೆ ಹೋಗ್ತಿದೆ ಅಂತ ನಿಮಗೆಲ್ಲ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ದಿನ ಅಂತೂ ಸಿಕ್ಕಾಪಟ್ಟೆ ಖುಷಿ ಅಂತಾನೆ ಹೇಳ್ಬೋದು. ತುಂಬ ದಿನಗಳ ಆಸೆ ಈ ದಿನ ಈಡೇರ್ತಿದೆ ಅಂದ್ರೇ ತಪ್ಪಾಗ್ಲಾರ್ದು, ಯಾಕಂದ್ರೆ ಬಹಳ ದಿನದಿಂದ ಆಸೆ ಇಟ್ಟಿದ್ದೆ. ಸೊ ಈ ದಿನ ನೆರವೇರ್ತದೆ ಅಂದ್ರೆ ಎಷ್ಟು ಖುಷಿ ಆಗುತ್ತಲ್ವಾ ಮನಸ್ಸಿಗೆ. ಸೊ ಅದು ಏನಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಕಂಟಿನ್ಯೂ ಬ್ಲಾಗ್ ನೋಡಿ ಗಾಯ್ಸ್ ಗೊತ್ತಾಗುತ್ತೆ ನಿಮ್ಗೆ. ಲೆಸ್ಟ್ ಆಯ್ತು ಗಾಯ್ಸ್. ಸೊ ನಾವು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಂದು ಬೇಕಾಗುತ್ತೆ ಐಟಮ್ಸ್. ಸೊ ನಾ ಏನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಅದು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ಮಾರ್ನಿಂಗ್ ಇಂದ ಸಿಕ್ಕಾಪಟ್ಟೆ ಟಯರ್ಡ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಎಲ್ಲಿಗಾದ್ರೂ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಬೇಜಾನ್ ಕೆಲಸ ಇರುತ್ತೆ, ಕಂಟಿನ್ಯೂ ಒನ್ ಬೈ ಒನ್ ವರ್ಕ್ ಇದ್ದೇ ಇರುತ್ತೆ. ಯಾಕಂದ್ರೆ ಎಲ್ಲವನ್ನು ಕೆಲಸ ನಾವು ಮುಗಿಸ್ಕೊಳ್ಬೇಕಾಗುತ್ತೆ, ಯಾವುದು ಪೆಂಡಿಂಗ್ ಇಟ್ಕೊಳಕ್ ಆಗೋದಿಲ್ಲ. ಹಾಗಾಗಿ ನಾನು ಮಾತ್ರ ಈ ದಿನ ಸಿಕ್ಕಾಪಟ್ಟೆ ಟಯರ್ಡ್ ಅಂತಾನೆ ಹೇಳ್ಬೋದು, ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಸೊ ಏನೆಲ್ಲ ನಾನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅನ್ನೋದು ನಿಮಗೆ ತೋರಿಸ್ಬೇಕಲ್ವಾ? ಬನ್ನಿ ತೋರಿಸ್ತೀನಿ ಯಾವ ರೀತಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ ಗಾಯ್ಸ್. ಊರಿಗೆ ಹೋಗೋಕ್ಕೆ ಮುಂಚೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಪುಡಿ ಆಗಿರ್ಬೋದು, ಶೇಂಗಾ ಚಟ್ನಿ, ಇನ್ನೂ ಡಿಫ್ರೆಂಟ್ ಆಗಿರೋ ಚಟ್ನೀಸ್ ಆಗಿರ್ಬೋದು, ಹಾಗೆ ಚುಡುವ ಅವಲಕ್ಕಿ ಚುಡುವ. ಇಲ್ಲಿ ಬಂದುಬಿಟ್ಟು ನೋಡಿ, ಇದು ನಿಂಬೆಕಾಯಿ ಚಟ್ನಿ ತೊಗೊಂಡಿದ್ದೀನಿ. ಬೇರೆ ಕಡೆ ಹೋದಾಗೆಲ್ಲ ಸ್ವಲ್ಪ ನಮ್ಮ ಕಡೆ ಇರೋ ಚಟ್ನಿ ಇದ್ದರೆ ಊಟ ಮಾಡೋಕ್ಕೆ ಟೇಸ್ಟ್ ಅನಿಸುತ್ತೆ. ನಿಂಬೆಕಾಯಿ ಚಟ್ನಿ, ಹುಂಚಿಕಾಯಿ ಚಟ್ನಿ, ಹಾಗೆ ಇದು ಕೆಂಪು ಚಟ್ನಿ, ಸ್ಪೂನ್ಸ್ ಇಟ್ಕೊಂಡಿದ್ದೀನಿ, ತಟ್ಟೆಗಳು ಇಟ್ಕೊಂಡಿದ್ದೀನಿ. ಈ ರೀತಿಯೆಲ್ಲ ನಾವು ಅರೇಂಜ್ ಮಾಡಿ ಇಟ್ಕೊಂಡ್ರೆ ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಮದೇ ಇರುವಂತಹ ಫುಡ್ಡನ್ನು ನಾವು ಆರಾಮಸೆಯಾಗಿ ನಾವು ತಿನ್ಬೋದು. ಔಟ್ಸೈಡ್ ಫುಡ್ಡು ಅಷ್ಟು ಚೆನ್ನಾಗಿರಲ್ವ. ಹಾಗೆ ನಾವು ನೈಟಲ್ಲಿ ಟ್ರೈನಲ್ಲಿ ನಾವು ಚಿತ್ರಾನ್ನ ಬೇಕು ಅಂತ ನಾನು ಪಾಕೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಕೂಡ ನಾನು ಈ ರೀತಿ ನೋಡಿ ಏನು ಚೆಲ್ಲಬಾರ್ದು ಅನ್ನೋಕ್ಕೋಸ್ಕರ ಆ ಪಾಕೆಟ್ನ ಸೀಲ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವತ್ತು ಬರಲ್ಲ ಅವರು, ಇವತ್ತಿನ ಅಲ್ಲೇ ಇರ್ತಾರೆ ನಾ ಆಂಟಿ ಅವರು. ಓ ಇವಾಗ ಎಲ್ಲರೂ ಬಂದು ಕ್ರಷರ್ ಅಲ್ಲಿ ಕುಂತ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಕೆಲವು ಜನ ಬರಬೇಕು ಎಲ್ಲರೂ ಬಂದಮೇಲೆ ಜರ್ನಿನ ಶುರು ಮಾಡೋದು. ಆಲ್ಮೋಸ್ಟ್ ಇವಾಗ ಎಲ್ಲರೂ ಬಂದಿದ್ದಾರೆ, ಜರ್ನಿನ ಶುರು ಮಾಡ್ತಾ ಇದ್ದೀವಿ ನಾವು. ಹಾಗೆ ಇಲ್ಲಿ ಆಂಜನೇಯನ ಟೆಂಪಲ್ ಇದೆ, ಬನ್ನಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಲ್ಲಾದರೂ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನಾವು ದೇವ್ರ ದರ್ಶನ ತೊಗೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತಲ್ವ. ಇವಾಗ ಎಲ್ಲರೂ ದರ್ಶನ ಆಯಿತು, ಮತ್ತು ಕ್ರಷರಲ್ಲಿ ಕುತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಆಂಟಿಯವರು ಮೊಳಕೆ ಕಾಳು ತೊಗೊಂಬಂದಿದ್ರು, ಎಲ್ಲರಿಗೆ ಶೇರ್ ಮಾಡಿದರು. ನಾವು ಕೂಡ ತಿಂತಾ ಇದ್ದೀವಿ ಇವಾಗ. ಜರ್ನಿ ಶುರು ಮಾಡೋ ಮುಂಚೆ ಒಂದು ಸೆಕೆಂಡ್ ನಮಗೆ ಭಯ ಇರುತ್ತೆ ಯಾವ ರೀತಿ ಮುಗಾಗುತ್ತೆ ಅನ್ನೋದು. ಸೊ ಸಖತ್ತಾಗಿ ನೋಡಿ ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ನಾನು ಅವ್ರನ್ನ ನೋಡಿಬಿಟ್ಟು ನಾನು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಬಟ್ ಸಾಂಗ್ ಇಲ್ಲ, ಯಾಕಂದರೆ ಸಾಂಗ್ ಹಾಕಿದರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂದ್ಕೊಂಡು ಮ್ಯೂಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಇವಾಗ ನಾವು ರಾಯಚೂರು ಸ್ಟೇಷನಲ್ಲಿ ಬಂದಿದ್ದೀವಿ, ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿ ನೋಡಿ ಏನು ಸಖತ್ತಾಗಿ ಕಾಣ್ತಾಯಿದೆ ಅಲ್ವಾ, ನಮ್ಮ ರಾಯಚೂರು ನಮ್ಮ ಹೆಮ್ಮೆ ಅಲ್ವಾ. ಇವಾಗ ನೋಡಿ ಆಲ್ಮೋಸ್ಟ್ ಯಾವುದೋ ಬೇರೆ ಬಂದಿರೋ ಟ್ರೈನ್ ಸ್ಟಾಪ್ ಆಗಿದೆ ನಮ್ಮದು ಬರೋದಕ್ಕೆ. ಇವಾಗ ಜಸ್ಟ್ ನಾವು ರಾಯಚೂರಿಗೆ ಬಂದಿದ್ದೀವಿ, ರಾಯಚೂರು ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀವಿ, ಇನ್ನೂ ಟ್ರೈನ್ ಬಂದಿಲ್ಲ ನಮ್ಮದು. ಸೊ ಟ್ರೈನ್ ಬರೋಕ್ಕೆ ನಾವು 10:00 ಇತ್ತು, ಬಟ್ ಇನ್ನೂ ಲೇಟ್ ಆಗಿದೆ. ಅದು ಬರೋಕ್ಕೆ ಏನಿಲ್ಲ ಅಂದರೂ 1 ಗಂಟೆ ಆಗುತ್ತಂತೆ. ಸೊ 1 ಗಂಟೆ ಬಂದಮೇಲೆ ನಾವು ಟ್ರೈನಿಗೆ ಜಾಯ್ನ್ ಆಗಬೇಕು. ನೋಡೋಣ ಯಾವ ರೀತಿ ಇರುತ್ತೆ, ಮತ್ತೆ ತೋರಿಸ್ತೀನಿ ನಿಮಗೆ. ಹಾಗೆ ಆಲ್ಮೋಸ್ಟ್ ಊಟ ಟೈಮ್ ಆಗಿತ್ತು. ಎಲ್ಲರೂ ಏನೇನು ತೊಗೊಂಬಂದಿದ್ರು ಅದನ್ನೆಲ್ಲ ನಾವು ಬಾಕ್ಸ್ನ ಓಪನ್ ಮಾಡಿಬಿಟ್ಟು ನಮ್ಮ ಅತ್ತೆಯವರು ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಪ್ಲೇಟ್ಗೆ ಹಾಕ್ತಾ ಇದ್ದಾರೆ. ನೋಡಿ ನೀರಿನ ಬಾಟ್ಲು ತಂದಿದ್ದಾರೆ, ನೋಡಿ ಇಲ್ಲಿ ಚಪಾತಿ ಏನೇನೆಲ್ಲ ವೆರೈಟಿ ತೊಗೊಂಬಂದಿರೆ ಎಲ್ಲವನ್ನು ಪ್ಲೇಟಿಗೆ ಅರೇಂಜ್ ಮಾಡಿದ್ದಾರೆ ನಮ್ಮ ಅತ್ತೆಯವರು. ಊಟ ಆದ ನಂತರ ಸೋಪ್ ಬೇಕಲ್ವ, ಆಂಟಿಯವರು ಸೋಪ್ ತೊಗೊಂಬಂದಿದ್ರೆ ಸಖತ್ತಾಗಿ ತಿಂದ್ವಿ, ಮಜಾ ಮಾಡಿದ್ವಿ. ಸೊ ಡಿಸಪಾಯಿಂಟ್ ಆಯ್ತು ಏನಪ್ಪ ಅಂದರೆ ಏ ಬಾರ ನೀನು ಕೂತ್ಕೋಬಾ
ಊಟ ಆಯ್ತು ಸಖತ್ತಾಗಿತ್ತು ಊಟ. ಆಂಟಿ ಮಾತ್ರ ಸಖತ್ತ ಪ್ರತಿಯೊಂದು ಕೂಡ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು. ಇನ್ನೊಂದು ಡಿಸಪಾಯಿಂಟ್ ಏನಪ್ಪ ಅಂತಂದ್ರೆ, ಇವಾಗ 1 ಗಂಟೆ ಬರೋ ಟ್ರೈನು ಮತ್ತೆ ಪೋಸ್ಟ್ಪೋನ್ ಆಗಿದೆ, 3 ಗಂಟೆ ಬರುತ್ತಂತೆ. ಕರ್ಮ ನಮ್ದು, ಇಲ್ಲೇ ನೈಟ್ ಎಲ್ಲ ನಿಜಾಗುತ್ತೆ ಅನಿಸುತ್ತೆ, ಏನು ಮಾಡೋದು. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಕ್ಯೂರಿಯಾಸಿಟಿ ಇದೆಯಾ? ಸೊ ಫೈನಲ್ ಆಗಿ ಲಾಗ್ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ, ಇಲ್ಲಾಂದರೆ ನಿಮ್ಗೆ ಗೊತ್ತಾಗೋದಿಲ್ಲ. ಇವಳು ಬಂದುಬಿಟ್ಟು ನಮ್ಮ ಸ್ವೀಟ್ ಸಿಸ್, ಇವರಿಬ್ರು ಕಿಡ್ಸ್ ಬಂದು ಚೋಟ ಕಿಡ್ಸ್. ಇವರು ಹಾಯ್ ಹೇಳಿ ಎಲ್ರಿಗೆ. ಹಾಯ್ ಹಾಯ್ ಹೇಳೋ ಟೈಮ್, ಗುಡ್ ನೈಟ್ ಹೇಳೋ ಟೈಮ್. ಸೊ ಏನು ಮಾಡೋದು, ನಮಗೆಲ್ಲ ಮಾರ್ನಿಂಗು ನೈಟ್ ಎಲ್ಲ ಏಕಾಗಿದೆ ಅಂತಲೇ ಹೇಳ್ಬೋದು ಇವಾಗ. ಸೊ ಇವಾಗ ಎಲ್ಲರೂ ಟ್ರೈನ್ ಹೋಗ್ಬಿಟ್ಟಿದೆ, ನಮ್ಮ ಟ್ರೈನ್ ಮಾತ್ರ ಇನ್ನೂ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ಕುತ್ಕೊಂಡಿದ್ದೀವಿ, ಟೈಮ್ ಪಾಸ್ ಮಾಡ್ತಾ ಇದ್ದೀವಿ, ನೋಡೋಣ ಏನು ಮಾಡೋಣ ಅಂತ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ. ಇಲ್ಲೇ ಸ್ಟಾರ್ಟ್ ಗಾಯ್ಸ್. ಸೊ ಗಾಯ್ಸ್ ತುಂಬಾ ಸುಸ್ತಾಗ್ತಿದೆ ಅಂತಲೇ ಹೇಳ್ಬೋದು. ಟ್ರೈನ್ ಬರುತ್ತೆ ಅಂತ ಕುತ್ಕೊಂಡ್ವಿ, ಟ್ರೈನ್ ಬರ್ತಾ ಇಲ್ಲ, ನಿದ್ದೆ ಅಂತ ಸಿಕ್ಕಾಪಟ್ಟೆ ಬರ್ತಾ ಇದೆ ನಿದ್ದೆ. ಸೊ ಏನು ಮಾಡೋದು, ನಾವು ಅಂದ್ಕೊಂಡಂಗೆಲ್ಲ ಆಗೋದಿಲ್ಲ. ಟ್ರೈನ್ ಎಷ್ಟು ಜಲ್ದಿ ಬರುತ್ತೆ ಅಂದ್ಕೊಂಡ್ವಿ, ಮತ್ತೆ ಡಿಲೇ ಆಗ್ತಾನೇ ಇದೆ. ಸೊ ನೋಡೋಣ ಯಾವಾಗ ಬರುತ್ತೆ ಅಂತ ಕಾಯ್ತಾನೇ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ರಲ್ವಾ. ಸೊ ನೋಡಿಪ್ಪ, ಕಂಪ್ಲೀಟ್ ಲಾಗ್ ನೋಡಬೇಕಲ್ವಾ, ಸ್ಕಿಪ್ ಮಾಡಿದ್ರೆ ಏನು ಗೊತ್ತಾಗೋದಿಲ್ಲ. ಸೊ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇದು ಅರ್ಜುನ್ದ ಇದೆ ಅಣ್ಣ, ಯಾರು ಬಲ್ಲರು ನಿನ್ನ ಭುಜಬಲದ ಪರಾಕ್ರಮ. ಆಯ್ತಾ, ನಾವಿವಾಗ ಟೈಮ್ನ ಸ್ಪೆಂಡ್ ಮಾಡ್ಬೇಕಂದ್ರೆ ಏನಾದರೂ ಆಟ ಆಡಲೇಬೇಕು, ಮಜಾ ಮಾಡಲೇಬೇಕು. ಸೊ ಬನ್ನಿ, ನಾವು ಯಾವ ರೀತಿ ಮಜಾ ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಲೆಟ್ಸ್ ಸ್ಟಾರ್ಟ್ ಗಾಯ್ಸ್. ಕೂಡ ಮಕ್ಕಳ ಜೊತೆಗೆ ಮಕ್ಕಳಾಗಿ ಸಖತ್ ಮಜೆ ಮಾಡಿದಂತಾನೆ ಹೇಳ್ಬೋದು. ಇವಾಗ ನಾವು ರಾಯಚೂರು ರೈಲ್ವೆ ಸ್ಟೇಷನಲ್ಲಿ ನಿಂತ್ಕೊಂಡಿದ್ದೀವಿ. 12 ಗಂಟೆ ಆಯಿತು, 1 ಗಂಟೆ ಆಯಿತು, 2 ಗಂಟೆ ಆಯಿತು, ಇವಾಗ 3 ಗಂಟೆ ಆದರೆ ಟ್ರೈನ್ ಬರ್ತಾ ಇಲ್ಲ. ಎಂಥ ಬ್ಯಾಡ್ ಲಕ್ ನಮ್ಮದು, ಕಾದು ಕಾದು ಸುಸ್ತಾಗಿದ್ದೀವಿ. ಸೊ ಟ್ರೈನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ನನಗಂತೂ, ಯಾಕಂದರೆ ಎಷ್ಟು ಬೇಗ ಬಂದಿದ್ದೀವಿ ಕಂಡ್ರೆ ನಾವು ಇನ್ನೂ ಟ್ರೈನ್ ಬರ್ತಾ ಇಲ್ಲ, ನಿದ್ದೆ ಅಂತ ಸಿಕ್ಕಾಪಟ್ಟೆ ಬರ್ತಾ ಇದೆ. ಸೊ ಈ ಬ್ಯಾಡ್ ಲಕ್ ಅಂದ್ರೆ ಇದೆ ಅನಿಸುತ್ತೆ ನಮ್ಮದು. ಪೂರ ಬರುತ್ತೆ ತಲೆ ನಂದು, ಆಫ್ ಅಂತೆ ನಾವಾಗಲಿ, ಫುಲ್ ಬಂತ. ಸೊ ಸಪೋರ್ಟ್ ಮಾಡಿ, ಟ್ರೈನ್ ಬೇಗ ಬರಲಿ ಅಂತ ನೀವು ಹೇಳಿ. ಆಯಿತಾ ಫ್ರೆಂಡ್ಸ್, ಫೈನಲ್ ಆಗಿ ಟ್ರೈನ್ ಬರ್ತಾ ಇದೆ ಅಂತ ಇನ್ನೊಂದು 10 ಮಿನಿಟ್ಸ್ ಇದೆ. ಸೊ ನಮಗೆ ಲಿಂಕ್ ಬಂತು, ಹಾಗಾಗಿ ಇವಾಗ ಎಲ್ಲರೂ ಲಗೇಜ್ ತರ್ತಾ ಇದ್ದಾರೆ ನೋಡಲ್ಲಿ. ಅಯ್ಯೋ ಕಾಣ್ತಾ ಇಲ್ವಲ್ಲ, ಎಲ್ಲಿದ್ದಾರೆ ಅವರೆಲ್ಲರು. ಸೊ ಫೈನಲ್ ಆಗಿ ಟ್ರೈನ್ ಬರ್ತಾ ಇದೆ. ಸೊ ನಮಗೆ ಆನ್ಲೈನಲ್ಲಿ ಚೆಕ್ ಮಾಡಿದ್ವಿ ಇನ್ನು 10 ಮಿನಿಟ್ಸ್ ಅಂತ ಬರೋದಕ್ಕೆ, ಹಾಗಾಗಿ ಸಪೋಸ್ ಜಲ್ದಿ ಅದು ಮೂವ್ ಆಗುತ್ತೆ ಟ್ರೈನು. ಸೊ ಹಾಗಾಗಿ ಎಲ್ಲರೂ ನಾವು ಲಗೇಜ್ನ ತಂದಿಟ್ಬಿಟ್ರೆ ಏರೋಕ್ಕೆ ಈಸಿ ಆಗುತ್ತೆ. ಸೊ ಅವಾಗಿಂದ ಕಾಯ್ತಾ ಇದ್ವಿ ಟ್ರೈನ್ ಬರ್ತಾ ಇಲ್ಲ ಅಂತ. ಫೈನಲ್ ಆಗಿ ಟ್ರೈನ್ ಬಂತು. ಆಲ್ಮೋಸ್ಟ್ ಎಲ್ಲರೂ ಅವರೆಲ್ಲ ನಿದ್ದೆ ಮಾಡಿದ್ದಾರೆ, ನಾವು ಮಾತ್ರ ಇನ್ನೂ ನಿದ್ದೆನೇ ಮಾಡಿಲ್ಲ, ಯಾಕಂದ್ರೆ ನಿದ್ದೆನೇ ಬರ್ತಾ ಇಲ್ಲ. ಆಂಟಿ ನಿದ್ದೆ ಆಯ್ತಾ ನಿಮ್ದ? ಆಂಟಿ ನಿದ್ದೆ ಆಯ್ತಾ ಸಖತ್ತ? ಅಣ್ಣ ನಿದ್ದೆ ಆಯ್ತಾ ನಿಮ್ದ? ಸಖತ್ತಾಗಿ ನಿದ್ದೆ ಮಾಡಿಬಿಟ್ಟಿದ್ದಾರ, ನಾವು ಮಾತ್ರ ನಿದ್ದೆ ಮಾಡಿಲ್ಲ, ಯಾಕಂದ್ರೆ ಟ್ರೈನ್ ಅಲ್ಲಿ ಮಿಸ್ ಆಗುತ್ತೆ ಅಂತ. ಪಾಪ ಅವ್ರು ಮಲ್ಕೊಂಡಿದ್ದಾರೆ, ಮಲ್ಕೊಳ್ಳಿ, ನಾವು ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀವಿ. ಸ್ಟೇಷನಲ್ಲಿ ಎಷ್ಟು ಜನ ಇದ್ರು ಗೊತ್ತಾ? ಬಟ್ ನಾವು ಹೋಗೋಷ್ಟು ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಇಷ್ಟೊತ್ತು ಕಾದ ನಂತರ ಟ್ರೈನ್ ಬಂದಮೇಲೆ ಖುಷಿ ಆಗದೇ ಇರುತ್ತಾ? ಇವಾಗೆಲ್ಲರೂ ನಾವೇನು ಮಾಡ್ತಾ ಇದ್ದೀವಿ, ಇದು AC ಟ್ರೈನ್ ಬುಕ್ ಮಾಡಿದ್ದು ನಾವು, ನಮ್ದು ಎಲ್ಲೆಲ್ಲಿ ನಂಬರ್ ಇರುತ್ತೆ ಅಲ್ಲೆಲ್ಲ ಹುಡುಕಾಗ್ತಾ ಇದ್ವಿ. ಇನ್ನೊಂದು ಡಿಸಪಾಯಿಂಟ್ ಏನಂದರೆ, ನಮಗೆಲ್ಲ ಹೊಸದಾಗಿ ಕೊಟ್ಟಿರುವಂಥ ಬೆಡ್ಶೀಟ್ ಪಿಲ್ಲೋ ಆಗಿರ್ಬೋದು ಎಲ್ಲ ಯೂಸ್ ಮಾಡಿಬಿಟ್ಟಿದ್ರು, ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ನಮಗಂತೂ. ನಾವೆಲ್ಲ ಅಮೌಂಟ್ ಇನ್ವೆಸ್ಟ್ ಮಾಡಿ ಬಂದಮೇಲೆ ಈ ರೀತಿ ಮಾಡಿದ್ರೆ ಬೇಜಾರಾಗುತ್ತೆ, ಬಟ್ ನಮ್ಮ ಸೀಟ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು.
ಇನ್ನೊಂಚೂರು ಹತ್ತ ತೊಗೊಂಡ ಅಲ್ಲಿ ಕಾಣಲ್ಲ ಯಾರು. ಹಾಯ್ ಗಾಯ್ಸ್, ಒಂದ್ ಮಾತಾಡ್ ಸ್ವಲ್ಪ ఇప్పుడు టిఫన్ చేసినాము, ఒక నాలుగు మసాలా దోశ తిన్నాము, కాఫీ తాగినాము, ఇప్పుడు పోయేది పండుకునేది. నాకు ఇలేదు, మొత్తం నువ్వు తిన్నావు అంత కాలే పొడుస్తాయి. వద్దమ్మా డైట్. నేను ಮತ್ತೆ ನಿಮ್ಮ ಅನಿಸಿಕೆ ಕೊಡಗನ ಕೋಡಿ ನಿಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಡಿ ನಿಂಗಿತ್ತ. ಅಣ್ಣ ನಿಮ್ಮ ಅನಿಸಿಕೆ ಹೆಂಗಿತ್ತು ನಿನ್ನೆಲ್ಲ ಜರ್ನಿ ನೈಟ್? ತಲೆ ಕೊಬ್ರಣ್ಣ ಕಡಿಮೆ ಇತ್ತು. ಇಲ್ಲಿ ಪರ್ಚೇಸ್ ಮಾಡಮ್ ತವಣ ಹೋಮ್ ಸ್ಪ್ರೇ ಐತಿಲ್ಲ. ಇವಾಗ ಪ್ರೆಸೆಂಟ್ ನಾವು ಕಡಪದಲ್ಲಿರೋದು. ಕಡಪದಿಂದ ತಿರುಪತಿಗೆ 120 ಕಿಲೋಮೀಟರ್ ಇದೆ. ಸೊ ಅಲ್ಲಿಗೆ ರೀಚ್ ಆಗ್ಬೇಕು ನಾವು. ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಾವು ತಿರುಪತಿಗೆ ಹೋಗ್ತಾ ಇದೀವಿ. ಸೊ ಬನ್ನಿ, ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಇವಾಗ ಇಲ್ಲಿ ನೋಡ್ರಿ, ಒಬ್ಬೊಬ್ಬರೇ ಎದ್ದು ಕುಂತ್ಕೊಂಡಿದ್ದಾರೆ. ನಾನು ಕೂಡ ಮೇಲಿಂದ ಕೆಳಗೆ ಇಳಿದು ಬಂದು ಕೆಳಗೆ ಕುತ್ಕೊಂಡಿದ್ದೀನಿ. ಇದು ಔಟ್ ಸೈಡು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಎಲ್ಲರೂ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಕುಂತು ಕುಂತು ಬೇಜಾರಾಗಿತ್ತಲ್ವಾ. ಸೊ ವಾಕ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತಂತೆ. ಬಂದಿದ್ದೆ ನಾನು ಔಟ್ ಸೈಡ್ ಆ್ಯಂಡ್ ತಿರುಪತಿ ಬರೋಕ್ಕೆ ಇನ್ನೂ ಒಂದು 10 ಮಿನಿಟ್ಸ್ ಇದೆ. ಸೊ ಹಾಗಾಗಿ ನಾವು ಇಲ್ಲೇ ಟ್ರೈನಲ್ಲಿ ಎಲ್ಲರೂ ಟೀ ಕಾಫಿ ತೊಗೊಂಡಿದ್ದೀವಿ. ನೋಡೋಣ ನೆಕ್ಸ್ಟ್ ಎಲ್ಲರೂ ಫ್ರೆಶಪ್ ಆಗಿ ಟಿಫನ್ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂತ ಇನ್ನೂ ಪ್ಲ್ಯಾನಿಂಗ್ ಇಲ್ಲ. ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ತೀನಿ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ಓಕೆನಾ? ಎಲ್ರಿಗೆ ಯಾವಾಗ ಬರುತ್ತೋ, ನಾವು ಯಾವಾಗ ರೀಚ್ ಆಗ್ತೀವೋ ಅಂತ ಎಲ್ಲ ಕುತ್ಕೊಂಡು ಡಿಸ್ಕಷನ್ ನಡೆಸ್ತಾ ಇದ್ವಿ, ಮಜಾ ಮಾಡ್ತಾ ಇದ್ವಿ ಹಾಗೆ ನಾವು. ಹೇಗೆ, ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಎಲ್ಲರೂ ಮತ್ತೆ ಟೀ ಕುಡಿದು ಮತ್ತೆ ಮಲ್ಕೊಂಡಿದ್ವಿ, ಯಾಕಂದ್ರೆ ಇಲ್ಲ ಟ್ರೈನ್ ಬರ್ತಿದ್ವ ಸಾರಿ, ಇಲ್ಲ ನಾವು ರೀಚ್ ಆಗೋದು ಇನ್ನ ಲೇಟ್ ಇತ್ತಂತೆ. ಸೊ ಹಾಗಾಗಿ ಮತ್ತೆ ಇವಾಗ ಇನ್ನ 2 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು ನಾವು, ಹಾಗಾಗಿ ಎಲ್ಲರೂ ಎದ್ದಿದೀವಿ. ಸೊ ಇದು ರಿಸರ್ವೇಷನ್ ಬಂದ್ಬಿಟ್ಟು ಇದು ಫಸ್ಟ್ ಏನು ಚೆನ್ನಾಗಿಲ್ಲ, ಬಟ್ ಅಮೌಂಟ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಅಂತಾನೆ ಹೇಳ್ಬೋದು. ನಮಗೆ ಅರ್ಜೆಂಟಿಗೆ ಸಿಗಲಿಲ್ಲ ಇದೇ ತಗೊಂಡಿದ್ದೆ. ಸೊ ಇವಾಗ ನೆಕ್ಸ್ಟ್ ಹಾಗೆ ಟ್ರೈನಲ್ಲಿ ಕಾಫಿ ಟೀ ಆಗಿರ್ಬೋದು, ಸಮೋಸ ಬಂದಿತ್ತು. ಮಾರ್ನಿಂಗು ಸಮೋಸ ಆಯಿಲ್ ಫುಡ್ಡು ಚೆನ್ನಾಗಿರಲ್ಲ ಅಂತ ನಾವೇನು ತೊಗೊಳ್ಳಿಲ್ಲ, ಟೀ ಕಾಫಿ ಅಷ್ಟೇ ನಾವು ತೊಗೊಂಡಿದ್ದು. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅತ್ತೆ ಅವರು, ಹಾಗೆ ನಮ್ಮ ಮಾವನವರು ಇಲ್ಲಿ ಕುತ್ಕೊಂಡಿದ್ದಾರೆ. ಬಂತು ತಿರುಪತಿ ವ್ಯೂನ ಎಂಜಾಯ್ ಮಾಡ್ತಾ ಇದಾರೆ ರಾಘಣ್ಣ ಅವರು. ಈಗ ವರಾಕನ್ನೇ ಸ್ವಲ್ಪ ಮ್ಯಾಚ್ ಮಾಡಕ್ ಹೋಗ್ತಾ ಇದಾರೆ. ಸದ್ಯದಲ್ಲಿ ತಿರುಪತಿಯಲ್ಲಿ 2 ಇದಾವಂತೆ. ಅವ್ನು ಅವ್ರದ್ದು ಏನಿದ್ರು ಕಮರ್ಷಿಯಲ್ ಮೈಂಡ್, ಯಾವ ಕಡೆ ಹೋದ್ರು ದುಡ್ಡು ಒಂದೊಂದಕ್ಕೆ 5,000-10,000 ಮಾಡಿದ್ದಾರೆ. ಲಕ್ಷ ಅಂತ ಕೇಳ್ಪಟ್ಟೆ. ಎಂಟ್ರೆನ್ಸ್ ಫೀಸ್ ಫಿಕ್ಸ್ ಆದ್ರೆ 1 ಲಕ್ಷ 1.5 ಲಕ್ಷ. ಅಲ್ಲ ನಮ್ಗೆ ಅಲ್ಲಿ ಪಾರ್ಟಿ ಇಲ್ವಾ 1 ಲಕ್ಷದಲ್ಲಿ? ಬರೀ ಬಾಯಿ ಮಾತಲ್ಲಾದ್ರೆ ಅದಕ್ಕೆ ಬಂತು. ಹೌದಾ? ಫೈನಲ್ ಆಗಿ ನಾವು ತಿರುಮಲಿಗೆ ರೀಚ್ ಆಗಿದ್ದಾಯ್ತು. ಲಗೇಜ್ ಎಲ್ಲ ಇಳಿಸ್ಕೊಂಡು ಇವಾಗ ನಾವು ವಿಷ್ಣು ನಿಲಯಕ್ಕೆ ಹೋಗ್ತಾ ಇದ್ವಿ. ಯಾಕೆ ಅಂದರೆ ಅಲ್ಲಿ ತಿರುಪತಿಯಲ್ಲಿ ನಾವು ದರ್ಶನ ಪಡಿಬೇಕಾದ್ರೆ ಇಲ್ಲಿ ಟೋಕನ್ ತೊಗೊಂಡು ಹೋಗ್ಬೇಕು ಕೆಳಗಡೆ. ಹಾಗಾಗಿ ನಾವೆಲ್ಲರೂ ಟಿಕೆಟ್ ತೊಗೊಳೋಕ್ಕೆ ಬಂದಿದ್ವಿ. ನಮಗೆಲ್ಲರೂ ಸಿಗ್ತೆ, ಯಾಕಂದರೆ ವೈಕುಂಠ ಏಕಾದಶಿ ಸಂಬಂಧ ಇಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ನಾವು ತೊಗೊಂಡು ಟಿಕೆಟ್ ತೊಗೊಂಡ ನಂತರ ಮಾರ್ನಿಂಗೆ ನೆಕ್ಸ್ಟ್ ಡೇಯಿಂದ ಕ್ಲೋಸ್ ಮಾಡಿದ್ರೆ ನಮ್ದು ಲಕ್ಕಿ ಅನ್ಬೋದು ಟಿಕೆಟ್ ಟೋಕನ್ ಸಿಗ್ತೆ ಅಂತ. ಸೊ ಫೈನಲಾಗಿ ಮುಟ್ಟಿದ್ವಿ, ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಈ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಬಂದೇ ಬರುತ್ತೆ. ಈ ಬ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಸ್ವಲ್ಪ ಆದರೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್ ಗೈಸ್, ಬಾಯ್.